ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಆಮ್ ವಿರೂಪಾಕ್ಷ್. ಸೊ ನೋಡ್ರಿ, ಇವತ್ತಿನ ವೀಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ, ಸೊ ನಿಮಗೆಲ್ಲ ಗೊತ್ತು ಈಗ ಏನಾಗಿದೆಪ್ಪ ಅಂದರೆ ರಷ್ಯಾ ಮತ್ತು ಯುಕ್ರೇನ್ ವಾರ್ ನಡೀತಿದೆ. ಅದೇ ಥರ ನಾವು ಯಾವ ಆಪರೇಷನ್ ಮಾಡ್ತಿದ್ವಿ ಅಂದರೆ ಆಪರೇಷನ್ ಗಂಗಾ ಮಾಡ್ತಿದ್ವಿ. ಸೊ ಈ ಥರನಾಗಿ ಇಂಡಿಯನ್ ಗೌರ್ಮೆಂಟ್ ಇದು ಫಸ್ಟ್ ಆಪರೇಷನ್. ಇದಕ್ಕಿಂತ ಮುಂಚೆ ಯಾವ್ಯಾವ ಆಪರೇಷನ್ ಮಾಡಿತ್ತು, ಸೊ ಎಷ್ಟು ಸಕ್ಸಸ್ ಆಗಿದೆ ಅಂದರೆ ಯಾವ ಆಪರೇಷನಲ್ಲಿ ಎಷ್ಟು ಜನನ ಇವ್ಯಾಕ್ಯುಯೇಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ಫಸ್ಟ್ ಬಂದುಬಿಟ್ಟು ಈಗ ಇವತ್ತು ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಆಪರೇಷನ್ ಗಂಗಾ. ಸೊ ನೋಡ್ರಿ, ಯುಕ್ರೇನ್ ಮತ್ತು ರಷ್ಯಾ ವಾರ್ ಆಗೋಕ್ಕಿಂತ ಮುಂಚೆ ಯುಕ್ರೇನಲ್ಲಿ ಸುಮಾರು 20,000 ಜನ ಏನಪ್ಪ ಅಂದರೆ ಇಂಡಿಯನ್ ಸ್ಟೂಡೆಂಟ್ಸ್ ಇತ್ತು. ಸೊ ಎಂಬೆಸಿ ನೋಟಿಸ್ ಕೊಟ್ಟಮೇಲೆ ವಾರ್ ಆಗೋಕ್ಕಿಂತ ಮುಂಚೆ ಎಷ್ಟು ಜನ ಬಂದಿದ್ರು ಅಂದರೆ 4,000 ಜನ ಬಂದಿದ್ದರು. ಸೊ ಎಷ್ಟು ಲೆಫ್ಟ್ ಔಟ್ ಆಗಿದ್ರು ಅಂದರೆ 16,000 ಜನ ಲೆಫ್ಟ್ ಔಟ್ ಆಗಿದ್ದರು. ಸೊ ಎಷ್ಟು ಜನ ಬಂದಿದ್ರು ಅಂದರೆ ವಾರ್ಕ್ಕಿಂತ ಮುಂಚೆ 4,000 ಜನ ಬಂದಿದ್ದರು. ಸೊ ಈ 16,000 ಜನನ ಏನು ಮಾಡ್ತಿದೆಯಪ್ಪ ಅಂದರೆ ಇಂಡಿಯನ್ ಗೌರ್ಮೆಂಟು ಇವ್ಯಾಕ್ಯುಯೇಟ್ ಮಾಡ್ತಿದೆ. ಸೊ ಅವ್ರೇನು ಮಾಡ್ಬೇಕಂದ್ರೆ ಬಾರ್ಡ್ರಿಗೆ ಬರಬೇಕು, ಬಾರ್ಡ್ರಿಂದ ಅವ್ರನ್ನೇನು ಮಾಡ್ತಿದ್ದಾರೆ ಅಂದರೆ ಇವ್ಯಾಕ್ಯುಯೇಟ್ ಮಾಡ್ತಿದೆ. ಸೊ ಅದು ಥ್ರೂ ಯಾವ ಕಂಟ್ರೀಸ್ ಮೂಲಕ ಮಾಡ್ತಿದೆಯಪ್ಪ ಅಂದರೆ ಉಕ್ರೇನ್ ನೇಬರಿಂಗ್ ಕಂಟ್ರೀಸ್ ಆದ ಪೋಲೆಂಡ್, ಹಂಗರಿ ಮತ್ತು ಸೋಲ್ವೈಕಾ ಮತ್ತು ರೊಮಾನಿಯಾ ಮೂಲಕ ಏನು ಮಾಡ್ತಿದೆಯಪ್ಪ ಅಂದರೆ ಇವ್ಯಾಕ್ಯುಯೇಷನ್ ಮಾಡ್ತಿದೆ. ಸೊ ನೋಡಿರಿ, ಈಗ ಮಾಡ್ತಿರುವಂಥ ಆಪರೇಷನ್ ಹೆಸರು ಏನಂದರೆ ಆಪರೇಷನ್ ಗಂಗಾ. ಅದೇ ಥರನಾಗಿ ಈಗ ನಾವು ಉಕ್ರೇನ್ ಮ್ಯಾಪ್ ನೋಡೋದಾದರೆ, ಸೊ ಇಲ್ಲಿ ನೋಡಿರಿ, ರೊಮಾನಿಯಾ ಇದೆ, ಸೋಲ್ವಾಕಿ ಇದೆ, ಹಂಗೇರಿ ಇದೆ, ಪೋಲೆಂಡ್ ಇದೆ. ಸೊ ಇಲ್ಲಿ ಯಾರು ಬಾರ್ಡ್ರ್ ಬರ್ತಾರಲ್ಲ, ವೆಸ್ಟ್ ಬಾರ್ಡ್ರ್. ಸೊ ಅಂಥವ್ರು ಮಾತ್ರ ಏನು ಮಾಡ್ತಿದೆ ಅಂದರೆ ಇವ್ಯಾಕ್ಯುಯೇಟ್ ಮಾಡ್ತಿದೆ. ಸೊ ನೋಡಿರಿ, ವೆಸ್ಟ್ ಬಾರ್ಡ್ರಿಗೆ ಯಾರು ಬರ್ತಿದ್ದಾರಲ್ಲ ಅಂಥವ್ರು ಮಾತ್ರ ಏನಂದರೆ ಇವ್ಯಾಕ್ಯುಯೇಟ್ ಮಾಡ್ತಿದೆ. ರೊಮೇನಿಯಾ, ಹಂಗೇರಿ, ಸೋಲಾವಿಕಾ ಮತ್ತು ಪೋಲೆಂಡ್, ಈ ಬಾರ್ಡ್ರಿಗೆ ಬಂದವ್ರನ್ನ ಇವ್ಯಾಕ್ಯುಯೇಟ್ ಮಾಡ್ತಿದೆ. ಸೊ ನೋಡಿರಿ, 2 ದಿನದ ಹಿಂದೆ ನಮಗೆ ಒಂದು ಏನಪ್ಪ ಅಂದರೆ ವೀಡಿಯೋ ಬಂದಿತ್ತು. ಏನಂದರೆ ಸುಮಿ ರೀಜನಲ್ಲಿ ಇರುವಂಥ 700 ವಿದ್ಯಾರ್ಥಿಗಳು ಏನು ಮಾಡಿದ್ರು ಅಂದರೆ ಒಂದು ವೀಡಿಯೋ ಮಾಡಿ ಅಪೀಲ್ ಮಾಡಿದರು. ಯಾವುದಕ್ಕೆ ಅಪೀಲ್ ಮಾಡಿದ್ರಪ್ಪ ಅಂದರೆ, ನಾವು ಈಗ ಇವ್ಯಾಕ್ಯುಯೇಷನ್ ಮಾಡಿರಿ, ನಾವು ತುಂಬ ಕಷ್ಟದಲ್ಲಿದ್ದೀವಿ, ನಾವು ಪಾಸ್ಟ್ 10 ದಿನದಿಂದ ಅಂದರೆ ಲಾಸ್ಟ್ 10 ದಿನದಿಂದ ನಾವೇನಂದರೆ ಬಂಕರಲ್ಲಿದ್ದೀವಿ, ನಮಗೆ ಊಟ ನೀರು ಇಲ್ಲ ಅಂತ. ಸೊ ಹಾಗಾದರೆ ಈ ಸುಮಿ ಅನ್ನೋ ರೀಸನ್ ಎಲ್ಲಿ ಬರುತ್ತೆ ಅಂದರೆ, ಸೊ ನೋಡಿರಿ, ಈ ಮ್ಯಾಪಲ್ಲಿ ಇಲ್ಲಿದೆಯಲ್ಲ, ಇದು ಸುಮಿ ರೀಸನ್. ಸೊ ಸುಮಿ ರೀಸನ್ ಬಂದುಬಿಟ್ಟು ಇಲ್ಲಿ ಬರುತ್ತೆ. ಸೊ ನೋಡಿರಿ, ಇದು ರಷ್ಯಾಗೆ ಎಷ್ಟು ಹತ್ರ ಆಗಿದೆ ಅಂದರೆ ತುಂಬ ಹತ್ರನೇ ಇದೆ. ಸೊ ಹಾಗಾಗಿ ಇಲ್ಲಿ ಏನಾಗ್ತಿದೆ ಅಂದರೆ ಹೆವಿ ಶೆಲ್ಲಿಂಗ್ ಆಗ್ತಿದೆ. ಹಾಗಾಗಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ಏನು ಮಾಡ್ತಿದೆ ಅಂದರೆ ಇವ್ಯಾಕ್ಯುಯೇಷನ್ ಮಾಡೋಕ್ಕೆ ಆಗ್ತಿಲ್ಲ. ಸೊ ಆಲ್ಮೋಸ್ಟ್ ನಾವೇನು ಮಾಡಿದ್ದೀವಿ ಅಂದರೆ ಕಾರ್ಕಿವ್, ಸೊ ನೋಡಿರಿ, ಕಾರ್ಕಿವ್ ಮತ್ತು ಕಿವ್ ಸಿಟೀಸಿಂದ ನಾವೇನಂದರೆ ಆಲ್ರೆಡಿ ಇವ್ಯಾಕ್ಯುಯೇಷನ್ ಮಾಡಿದ್ದೀವಿ. ಸೊ ನಮಗೆ ಇವ್ಯಾಕ್ಯುಯೇಷನ್ ಕಷ್ಟ ಇರೋದು ಯಾವುದಪ್ಪ ಅಂದರೆ ಸುಮಿ ರೀಸನಿಂದ. ಸೊ ಇವತ್ತು ಏನು ಮಾಡಿದೆ ಅಂದರೆ ರಷ್ಯಾ ಅವರ ಮಿಲ್ಟ್ರಿ ಆಪರೇಷನ್ನ ಮತ್ತು ಸೀಸ್ ಫೈರ್ ಮಾಡಿದೆ, ಅಂದರೆ ಕದನನೇ ನಿಲ್ಲಿಸಿದೆ. ಯಾಕಪ್ಪ ಅಂದರೆ ಇಲ್ಲಿರುವಂಥ ಇಂಡಿಯನ್ಸನ್ನು ಇವ್ಯಾಕ್ಯುಯೇಷನ್ ಮಾಡೋದಕ್ಕೋಸ್ಕರ ಮತ್ತು ಹ್ಯುಮ್ಯಾನಿಟೇರಿಯನ್ ಏಡ್ಗೋಸ್ಕರ ಏನು ಮಾಡಿದೆ ಅಂದರೆ ರಷ್ಯಾ ಮತ್ತು ಯುದ್ಧ ನಿಲ್ಲಿಸಿದೆ. ಸೊ ನಾವು ಇವಾಗ ಏನು ಮಾಡ್ಬೋದು ಅಂದರೆ ಸುಮಿ ರೀಸನಲ್ಲಿರುವಂಥ ಜನರನ್ನ ಈಸಿಯಾಗಿ ಇವ್ಯಾಕ್ಯುಯೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡಿರಿ, ಇದು ಏನಪ್ಪ ಅಂದರೆ ಯುಕ್ರೇನ್ ಬಗ್ಗೆ ಆಯಿತು. ಇದು ಬಿಟ್ಟರೆ ಮತ್ಯಾವ್ಯಾವ ಆಗಿದೆ ಅಂದರೆ ನೆಕ್ಸ್ಟ್ ಬಂದುಬಿಟ್ಟು ಆಪರೇಷನ್ ದೇವಿ ಶಕ್ತಿ. ಸೊ ಇದು ಯಾವಾಗಾಯ್ತು ಅಂದರೆ 2021ರಲ್ಲಿ ಆಯಿತು. ಯಾವ ಗೌರ್ಮೆಂಟ್ ಕೊಲ್ಯಾಪ್ಸ್ ಆದಾಗಪ್ಪ ಅಂದರೆ, ನಿಮಗೆ ಗೊತ್ತು, 2021ರಲ್ಲಿ ಅಫ್ಘಾನಿಸ್ತಾನ್ ಗೌರ್ಮೆಂಟ್ ಕೊಲ್ಯಾಪ್ಸ್ ಆಗಿ ಅಲ್ಲೇನು ಮಾಡಿದ್ರಪ್ಪ ಅಂದರೆ ತಾಲಿಬಾನ್ ಕ್ಯಾಪ್ಚರ್ ಮಾಡಿದರು. ಸೊ ಈ ತಾಲಿಬಾನ್ ಕ್ಯಾಪ್ಚರ್ ಮಾಡಿದಾಗ ಅಲ್ಲಿರುವಂಥ ಜನರನ್ನ ಇವ್ಯಾಕ್ಯುಯೇಟ್ ಮಾಡೋಕ್ಕೆ ನಮ್ಮ ಭಾರತ ಸರ್ಕಾರ ಬಳಸಿದಂಥ ಆಪರೇಷನ್ ಯಾವುದಪ್ಪ ಅಂದರೆ ಆಪರೇಷನ್ ದೇವಿ ಶಕ್ತಿ. ಯಾವಾಗ ಮಾಡಿದ್ರಂದರೆ 2021ಕ್ಕೆ. ಅದೇ ಥರನೇ ನೆಕ್ಸ್ಟ್ ಆಪರೇಷನ್ ಯಾವುದಪ್ಪ ಅಂದರೆ ಆಪರೇಷನ್ ವಂದೇ ಭಾರತ್. ಸೊ ನೋಡಿರಿ, ಇದು ಆಪರೇಷನ್ ವಂದೇ ಭಾರತ್ ಏನಪ್ಪ ಅಂದರೆ, ಸೊ COVID-19 ಆದಾಗ ನಮ್ಮ ದೇಶದ ಪ್ರಜೆಗಳು ಬೇರೆ ಬೇರೆ ದೇಶದಲ್ಲಿದ್ದರು, ಅವ್ರನ್ನ ನಮ್ಮ ದೇಶಕ್ಕೆ ಕರೆತರೋದಕ್ಕೆ ಭಾರತ ಸರ್ಕಾರ ಏನು ಮಾಡ್ತಂದರೆ ಆಪರೇಷನ್ ವಂದೇ ಭಾರತ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತು. ಯಾವಾಗ ಸ್ಟಾರ್ಟ್ ಮಾಡ್ತಂದರೆ 7 ಮೇ 2020ಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಅದೇ ಥರನಾಗಿ ಇಲ್ಲಿ ನೋಡಿರಿ, ಎಷ್ಟು ಜನರನ್ನ ಇವರು ತೊಗೊಂಬಂದಿದ್ದಾರೆ ಅಂದರೆ, ಇದು ಬಿಗ್ಗೆಸ್ಟ್ ಆಪರೇಷನ್ ಇನ್ ದ ಹಿಸ್ಟ್ರಿ. ಯಾಕಂದರೆ ಆಲ್ಮೋಸ್ಟ್ 2.17 ಲ್ಯಾಕ್ ಫ್ಲೈಟ್ಸ್ ಅಂದರೆ 2.1 ಲ್ಯಾಕ್ ಫ್ಲೈಟ್ಸಿಂದ ಆಲ್ಮೋಸ್ಟ್ ಎಷ್ಟಪ್ಪ ಅಂದರೆ 1.83 ಕ್ರೋರ್ ಅಂದರೆ ನಿಯರ್ಲಿ 2 ಕೋಟಿ ಜನರನ್ನ ಇವ್ಯಾಕ್ಯುಯೇಷನ್ ಮಾಡಿದ್ದಾರೆ. ಎಷ್ಟು ಫ್ಲೈಟ್ಸ್ ಮೂಲಕ ಅಂದರೆ 2.17 ಫ್ಲೈಟ್ಸ್ ಮೂಲಕ 2 ಕೋಟಿ 1.83 ಕ್ರೋರ್ಸ್ ನಿಯರ್ಲಿ 2 ಕ್ರೋರ್ ಪೀಪಲ್ನ ಇವ್ಯಾಕ್ಯುಯೇಷನ್ ಮಾಡಿದ್ದಾರೆ. ಸೊ ನೋಡಿರಿ, ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳಿದರೆ ಇಂಡಿಯಾದು ಬಿಗ್ಗೆಸ್ಟ್ ಇವ್ಯಾಕ್ಯುಯೇಷನ್ ಆಪರೇಷನ್ ಯಾವುದಪ್ಪ ಅಂದರೆ ಆಪರೇಷನ್ ವಂದೇ ಭಾರತ್. ಸೊ ಅದನ್ನು ಯಾವಾಗ ಲಾಂಚ್ ಮಾಡಿದ್ರು ಅಂದರೆ May 7, 2020ಕ್ಕೆ ಲಾಂಚ್ ಮಾಡಿದರು. ಸೊ ಅದೇ ಥರನಾಗಿ ನೆಕ್ಸ್ಟ್ ಆಪರೇಷನ್ ಯಾವುದಪ್ಪ ಅಂದರೆ ಆಪರೇಷನ್ ಸಮುದ್ರ ಸೇತು ಅಂತ. ಇದು ಕೂಡ ಏನಂದರೆ COVID-19ನಲ್ಲಿ ಸಿಕ್ಕಿರೋ ಜನರನ್ನ ಇಂಡಿಯಾ ಕರ್ಕೊಂಬರೋದು. ಬಟ್ ಹಿಂದ್ಗಡೆ ಏನಾಗಿತ್ತಪ್ಪ ಅಂದರೆ ಏರ್ ಮೂಲಕ ಅಂದರೆ ನಾವೇ ಪ್ಲೇನ್ ಮೂಲಕ ಕರ್ಕೊಂಬಂದಿದ್ವಿ, ಬಟ್ ಇವಾಗ ಏನಂದರೆ ಸಮುದ್ರದ ಮೂಲಕ ಕರ್ಕೊಂಬರೋದು. ಅದಕ್ಕೆ ಹೆಸರು ಏನಿಟ್ಟಿದ್ದಾರೆ ಅಂದರೆ ಆಪರೇಷನ್ ಸಮುದ್ರ ಸೇತು ಅಂತ ಇಟ್ಟಿದ್ದಾರೆ. ಸೊ ನೋಡಿರಿ, ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇಂಡಿಯನ್ ನೇವಲ್ 4 ಶಿಪ್ಪು ನಮ್ಮ ಆಲ್ಮೋಸ್ಟ್ ಎಷ್ಟು ಜನರನ್ನು ತೊಗೊಂಬರುತ್ತಂದರೆ 3,000 ಜನರನ್ನ ಕರ್ಕೊಂಬರುತ್ತೆ. ಎಷ್ಟು ದಿನ ಎಷ್ಟು ಕಿಲೋಮೀಟ್ರ್ ಟ್ರಾವೆಲ್ ಮಾಡುತ್ತಂದರೆ 23,000 ಕಿಲೋಮೀಟ್ರ್ ಟ್ರಾವೆಲ್ ಮಾಡುತ್ತೆ. ಟೋಟಲ್ ಎಷ್ಟು ಡೇಸ್ ಜರ್ನಿ ತೊಗೊಳುತ್ತಂದರೆ 55 ದಿನ ಜರ್ನಿ ತೆಗೆದುಕೊಳ್ಳುತ್ತೆ. ಸೊ ಆ 4 ನೇವಲ್ ಶಿಪ್ಸ್ ಯಾವುದಪ್ಪ ಅಂದರೆ ಜಲ್ಸ್ವಾ, ಐರಾವತ್,
ಶಾರ್ದೂಲ್ ಮತ್ತು ಮಗರ್. ಸೊ ಈ ನಾಲ್ಕು ನೇವಲ್ ಶಿಪ್ಸ್ ಏನು ಮಾಡುತ್ತಂದರೆ 3,000 ಜನರನ್ನ 23,000 ಕಿಲೋಮೀಟ್ರ್ ಮೂಲಕ 55 ದಿನದಲ್ಲಿ ಏನು ಮಾಡುತ್ತಂದರೆ ಇಂಡ್ಯಾ ಕರ್ಕೊಂಬರುತ್ತೆ. ಸೊ ಅದಕ್ಕೆ ನಾವೇನಂತ ಕರೆದಿದ್ದೀವಿ ಅಂದರೆ ಆಪರೇಷನ್ ಸಮುದ್ರ ಸೇತು ಅಂತ ಕರೆದಿದ್ದೀವಿ. ಸೊ ಅದೇ ಥರನಾಗಿ ನೆಕ್ಸ್ಟ್ ನೋಡಿರಿ, ಇನ್ನೊಂದು ಆಪರೇಷನ್ ಯಾವುದಪ್ಪ ಅಂದರೆ ಆಪರೇಷನ್ ರಾಹತ್ ಅಂತೇಳಿ. ಸೊ ಈ ಆಪರೇಷನ್ ರಾಹತ್ ಇದೆಯಲ್ಲ, ಇದು 2015 ಆಗಿದ್ದು, ಇದು ಯಾವಾಗತ್ತಪ್ಪ ಅಂದರೆ ಯಮನ್ನಲ್ಲಿ ಸಿವಿಲ್ ವಾರ್ ಸ್ಟಾರ್ಟ್ ಆಗುತ್ತೆ. ಸೊ ಯಮನ್ನಲ್ಲಿ ಸಿವಿಲ್ ವಾರ್ ಸ್ಟಾರ್ಟ್ ಆದಾಗ ನಾವು ಈ ಆಪರೇಷನನ್ನು ತಗೋತೀವಿ. ಯಾಕೆ ಸಿವಿಲ್ ವಾರ್ ಸ್ಟಾರ್ಟ್ ಆಗುತ್ತಂದರೆ ಅಲ್ಲಿರುವಂಥ ಹೌತಿ ರೆಬಲ್ಸ್ ಅಂದರೆ ಹೌತಿ ಬಂಡುಕೋರರು ಏನು ಮಾಡ್ತಾರೆ ಅಂದರೆ ಅಲ್ಲಿರುವ ಗೌರ್ಮೆಂಟ್ ವಿರುದ್ಧ ದಂಗೆ ಹೇಳ್ತಾರೆ. ಆಗ ದಂಗೆ ಇದ್ದಾಗ ಏನಾಗುತ್ತಂದರೆ ಯಮನ್ನಲ್ಲಿ ಅಂಡ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಇದು ಯಾವಾಗ ಇದು ಆಗಿದ್ದು ಯಾವಾಗಂದರೆ 2015. ಸೊ ನಾವೇನು ಮಾಡ್ತೀವಿ ಅಂದರೆ ಇಂಡಿಯನ್ಸ್ ಅಲ್ಲಿರುವ ಇಂಡಿಯನ್ಸನ್ನು ಆಪರೇಷನ್ ರಾಹತ್ ಮೂಲಕ ಇವ್ಯಾಕ್ಯುಯೇಟ್ ಮಾಡ್ತೀವಿ. ಸೊ ನೋಡಿರಿ, ಆಪರೇಷನ್ ರಾಹತ್ ಯಾವಾಗಿದೆ ಅಂದರೆ 2015 ಆಗಿದೆ. ಸೊ ನೆಕ್ಸ್ಟ್ ಅದೇ ಥರನಾಗಿ ಇನ್ನೊಂದು ಆಪರೇಷನ್ ಯಾವುದಪ್ಪ ಅಂದರೆ ಆಪರೇಷನ್ ಮೈತ್ರಿ. ಸೊ ಈ ಆಪರೇಷನ್ ಮೈತ್ರಿ ಇದೆಯಲ್ಲ, ಇದು ಯಾವಾಗಾಯ್ತಂದರೆ ಸೊ ನೇಪಾಳಲ್ಲಿ ಅರ್ಥ್ ಕ್ವೇಕ್ ಆಗಿತ್ತು ನೋಡಿರಿ, ಬಿಗ್ಗೆಸ್ಟ್ ಅರ್ಥ್ ಕ್ವೇಕ್ ಆಗಿತ್ತು. ಅಲ್ಲಿ ಎಷ್ಟೊಂದು ಜನ ಸಿಲ್ಕೊಂಬಿಟ್ಟಿದ್ರು, ಅವ್ರನ್ನ ಕಾಪಾಡೋದಕ್ಕೋಸ್ಕರ ಇಂಡಿಯನ್ ಗೌರ್ಮೆಂಟ್ ಲಾಂಚ್ ಮಾಡಿದ ಆಪರೇಷನ್ ಯಾವುದಪ್ಪ ಅಂದರೆ ಆಪರೇಷನ್ ಮೈತ್ರಿ. ಇದು ಯಾವಾಗ ಸ್ಟಾರ್ಟ್ ಅಂದರೆ 2015 ಸ್ಟಾರ್ಟ್ ಆಯಿತು. ಸೊ ನೋಡಿರಿ, ಇಟ್ ವಾಸ್ ಲಾಂಚ್ಡ್ ಇನ್ 2015 ಆ್ಯಡ್ ಜಾಯಿಂಟ್ ರಿಲೀಫ್ ಆ್ಯಂಡ್ ರೆಸ್ಕ್ಯೂ ಆಪರೇಷನ್ ಬೈ ದ ಇಂಡಿಯನ್ ಗೌರ್ಮೆಂಟ್ ಆ್ಯಂಡ್ ದ ಇಂಡಿಯನ್ ಆರ್ಮ್ ಫೋರ್ಸಸ್ ಇನ್ ದ ಆಫ್ಟರ್ಮೆಂಟ್ ಆಫ್ ನೇಪಾಳ ಅರ್ಥ್ ಕ್ವೇಕ್. ನೇಪಾಳದಲ್ಲಿ ಭೂಕಂಪ ಆದಾಗ ನಾವೇನು ಅವ್ರನ್ನ ಹೊರಗಡೆ ರೆಸ್ಕ್ಯೂ ಮಾಡಿದಂಥ ಆಪರೇಷನ್ ಯಾವುದಪ್ಪ ಅಂದರೆ ಆಪರೇಷನ್ ಮೈತ್ರಿ. ಇಲ್ಲಿ ಯಾರ್ಯಾರು ಸಹಕಾರ ಐತೆ ಅಂದರೆ ಭಾರತ ಸರ್ಕಾರ ಮತ್ತು ಭಾರತದ ಸಶಸ್ತ್ರ ಪಡೆಗಳ ಸಹಕಾರದಿಂದ ನಾವು ಅಲ್ಲಿರುವಂಥ 5,000 ಜನ ಇಂಡಿಯನ್ಸ್ನ ಏನು ಮಾಡಿದ್ವಿಪ್ಪ ಅಂದರೆ ಕಾಪಾಡಿದ್ವಿ. ಅದ್ರ ಜೊತೆಗೆ ಇನ್ನೊಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಏನಂದರೆ 170 ವಿದೇಶಿಗರನ್ನು ಕೂಡ ನಾವು ಕಾಪಾಡಿದ್ವಿ. ಆ ವಿದೇಶಿಗರು ಯಾವ್ಯಾವ ದೇಶದಿಂದ ಬಂದಿದ್ರು ಅಂದರೆ ಅಮೇರಿಕಾ, ರಷ್ಯಾ, ಇಂಗ್ಲೆಂಡ್ ಮತ್ತು ಜರ್ಮನಿಯಿಂದ ಬಂದಿದ್ದರು. ಸೊ ನೋಡಿರಿ, ಆಪರೇಷನ್ ಮೈತ್ರಿ ಏನಪ್ಪ ಅಂದರೆ 2015 ಕ್ಯಾರಿ ಮಾಡಿದಂಥ ಬಿಗ್ಗೆಸ್ಟ್ ಆಪರೇಷನ್. ಯಾಕಂದರೆ ಅರ್ಥ್ ಕ್ವೇಕ್ ಆಗಿ ಅಲ್ಲಿ ಯಾವುದೇ ಥರನಾದಂಥ ಫೆಸಿಲಿಟೀಸ್ ಇರಲಿಲ್ಲ, ಅಲ್ಲಿ ನಮ್ಮ ಆರ್ಮ್ ಫೋರ್ಸಸ್ ಹೋಗಿ ಅವ್ರನ್ನ ಎಷ್ಟಂದರೆ 5,000 ಇಂಡಿಯನ್ಸ್ನ ಕಾಪಾಡಿದ್ದೀವಿ. ಸೊ ನೆಕ್ಸ್ಟ್ ಆಪರೇಷನ್ ಯಾವುದಪ್ಪ ಅಂದರೆ ಆಪರೇಷನ್ ಸೇಫ್ ಹೋಮ್ ಕಮಿಂಗ್ ಅಂತ. ಇದು ಯಾವಾಗ ಲಾಂಚ್ ಆಯಿತು ಅಂದರೆ 2011 ಲಾಂಚ್ ಆಯಿತು. ಇದು ಯಾವ ಬ್ಯಾಕ್ಗ್ರೌಂಡಲ್ಲಿ ಲಾಂಚ್ ಆಯಿತಪ್ಪ ಅಂದರೆ ಪ್ಯಾಲಸ್ತೀನ್ ಮತ್ತು ಲಿಬಿಯಾ ಇಸ್ರೇಲ್ ಮತ್ತು ಲಿಬಿಯಾ ವಾರ್ ಬ್ರೋಕ್ ಆದಾಗ ನಾವೇನು ಮಾಡಿದ್ವಿ ಅಂದರೆ ಆಪರೇಷನ್ ಸೇಫ್ ಹೋಮ್ ಕಮಿಂಗ್ ಅಂತ ಮಾಡಿದ್ವಿ. ಸೊ ನೋಡಿರಿ, ವಾರ್ ಬ್ರೋಕೌಟ್ ಬಿಟ್ ನಾರ್ದನ್ ಆಫ್ರಿಕನ್ ಸ್ಟೇಟ್ ಇನ್ ಲಿಬಿಯಾ. ಲಿಬಿಯಾದಲ್ಲಿ ಏನಂದರೆ ವಾರ್ ಆಯ್ತಲ್ಲ, ಆವಾಗ ನಾವು ಸ್ಟಾರ್ಟ್ ಮಾಡಿದ ಆಪರೇಷನ್ ಯಾವುದಂದರೆ ಆಪರೇಷನ್ ಸೇಫ್ ಹೋಮ್ ಕಮಿಂಗ್ ಅಂತ. ಸೊ ನೋಡಿರಿ, ಇಲ್ಲಿ ಏನಾಯ್ತಪ್ಪ ಅಂದರೆ ಎಷ್ಟು ಜನರನ್ನ ನಾವು ರಕ್ಷಿಸಿದ್ದೀವಿ ಅಂದರೆ 15,400 ಜನರನ್ನ ರಕ್ಷಿಸಿದ್ದೀವಿ. ಸೊ ನೋಡಿರಿ, ಇಲ್ಲಿ 9 ಫ್ಲೈಟ್ಸ್ ಮೂಲಕ ನಾವು ಅವ್ರನ್ನ ಕರ್ಕೊಂಬಂದಿದ್ದೀವಿ. ಯಾವ ಎಲ್ಲೆಲ್ಲಿಂದ ಕರ್ಕೊಂಬಂದಿದ್ದೀವಿ ಅಂದರೆ ತ್ರಿಪೋಲಿ ಆ್ಯಂಡ್ ಸೇಬಾ ಆಫ್ ಲಿಬಿಯಾ ಏರಿಯಾ, ಅದೇ ಥರನಾಗಿ ಈಜಿಪ್ಟಿಂದು ಅಲೆಕ್ಸಾಂಡ್ರಿಯಾದಿಂದ ಮತ್ತು ಮಾಲ್ತಾದಿಂದ ನಾವೇನು ಮಾಡಿದ್ವಿ ಅಂದರೆ ಜನರನ್ನ ಕರ್ಕೊಂಬಂದಿದ್ದೀವಿ. ಅದೇ ಥರನಾಗಿ ಇಲ್ಲಿ ಏನು ಮಾಡಿದ್ವಿ ಅಂದರೆ ಸೀ ರೂಟ್ ಮೂಲಕ ಕೂಡ ಕೆಲವೊಂದಿಷ್ಟು ಭಾರತೀಯ ನಾಗರಿಕರನ್ನ ನಾವು ರಕ್ಷಣೆ ಮಾಡಿದ್ದೀವಿ. ಸೊ ನೋಡಿರಿ, ಆಪರೇಷನ್ ಸೇಫ್ ಹೋಮ್ ಕಮಿಂಗ್ ಯಾವುದಕ್ಕಂದರೆ ಲಿಬಿಯಾದಲ್ಲಿ ಸಿಲುಕಿರುವಂಥ ಜನರನ್ನ ಕಾಪಾಡೋದಕ್ಕೋಸ್ಕರ. ಲಿಬಿಯಲ್ಲಿ ಬರುತ್ತಂದರೆ ನಾರ್ದರ್ನ್ ಆಫ್ರಿಕನ್ ಸ್ಟೇಟ್ ಇದು. ಸೊ ನೆಕ್ಸ್ಟ್ ನೋಡಿರಿ, ಆಪರೇಷನ್ ಸುಕೂನ್. ಇದು ಯಾವಾಗಾಯ್ತಪ್ಪ ಅಂದರೆ 2006 ಆಯಿತು. ಇದು ಯಾವ ಸಂಬಂಧ ಆಯಿತು ಅಂದರೆ ಇಸ್ರೇಲ್ ಮತ್ತು ಲಿಬಿಯಾ ಮಧ್ಯೆ ವಾರ್ ಆದಾಗ ಅಲ್ಲಿರುವಂಥ ಜನರನ್ನು ನಾವು ಕಾಪಾಡೋದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಆಪರೇಷನ್ ಸುಕೂನ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಏನಂದರೆ ಬೀರುತ್ ಸೀ ಲಿಫ್ಟ್ ಅಂತೇಳಿ. ಸೊ ನೋಡಿರಿ, ಬೈರುತ್ ಸೀ ಲಿಫ್ಟ್ ಅಂತೇಳಿ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ. ಸೊ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು ಆಪರೇಷನ್ ಸುಕೂನ್ಗಿರುವಂಥ ಇನ್ನೊಂದು ಹೆಸರು ಏನಪ್ಪ ಅಂದರೆ ಬೀರುತ್ ಸೀ ಲಿಫ್ಟ್ ಅಂತೇಳಿ. ಸೊ ಇದು ನೋಡಿರಿ, ಲಾರ್ಜೆಸ್ಟ್ ಎವರ್ ಇವ್ಯಾಕ್ಯುಯೇಷನ್ ಆಫ್ಟರ್ ಡಾನ್ ಕ್ರಿಕ್ ಅಂತ. ಡಾನ್ ಕ್ರಿಕ್ ಆದಮೇಲೆ ಲಾರ್ಜೆಸ್ಟ್ ಎವರ್ ಅಂದರೆ ಅದಾದಮೇಲೆ ಅತಿ ದೊಡ್ಡ ಏನಪ್ಪ ಅಂದರೆ ಇದು ಇವ್ಯಾಕ್ಯುಯೇಷನ್ ರಕ್ಷಣೆ ಆಪರೇಷನ್ನು. ಸೊ ಇಲ್ಲಿ ನಾವು ಎಷ್ಟು ಜನರನ್ನ ಕರ್ಕೊಂಬರ್ತೀವಿ ಅಂದರೆ 2,000 ಜನರನ್ನ ಕರ್ಕೊಂಬರ್ತೀವಿ. ಅದರೊಳಗೆ ನಮ್ಮ ದೇಶದವ್ರು ಮಾತ್ರ ಇರೋಲ್ಲ, ನೇಪಾಳದವರು ಇರ್ತಾರೆ ಮತ್ತು ಶ್ರೀಲಂಕಾದವರು ಇರ್ತಾರೆ. ಸೊ ಅದೇ ಥರನಾಗಿ ನೆಕ್ಸ್ಟ್ ಆಪರೇಷನ್ ನೋಡೋದಾದ್ರೆ ಯಾವುದಪ್ಪ ಅಂದರೆ ಕುವೈತ್ ಏರ್ಲಿಫ್ಟ್. ಸೊ ನಿಮ್ಗೆ ನೋಡಿರಿ, ಕುವೈತ್ ಏರ್ಲಿಫ್ಟ್ ಏನಪ್ಪ ಅಂದರೆ ಇದೊಂದು ಬಿಗ್ಗೆಸ್ಟ್ ಆಪರೇಷನ್. ಯಾಕಂದರೆ ಇಲ್ಲಿ ನಾವು ಎಷ್ಟು ಜನರನ್ನ ಕರ್ಕೊಂಬಂದಿದ್ವಿ ಅಂದರೆ 175,000 ಜನರು ಕರ್ಕೊಂಬಂದಿದ್ದೀವಿ. ಸೊ ಇದಕ್ಕೆ ನಿಮಗೆ ಈ ಆಪರೇಷನ್ ಬಗ್ಗೆ ಗೊತ್ತಾಗಬೇಕಂದ್ರೆ ನಿಮಗೆ ಬಾಲಿವುಡಲ್ಲಿ ಒಂದು ಮೂವಿ ಇದೆ, ಏನಪ್ಪ ಅಂದರೆ ಹೆಸರು ಏರ್ಲಿಫ್ಟ್ ಅನ್ನೋ ಹೆಸರಲ್ಲಿ ಮೂವಿ ಇದೆ, ಅದರಲ್ಲಿ ಅಕ್ಷಯ್ ಕುಮಾರ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಆ ಮೂವಿ ನೋಡಿರಿ, ನಿಮಗೆ ಅಲ್ಲಿನ ಪರಿಸ್ಥಿತಿ ಗೊತ್ತಾಗುತ್ತೆ. ಯಾವಾಗ ಇರಾಕ್ ಅವರು ಕುವೈತ್ ಮೇಲೆ ದಾಳಿ ಮಾಡ್ತಾರಲ್ಲ 1990. ಸೊ ಅವಾಗ ಯಾವ ಥರ ಪರಿಸ್ಥಿತಿ ಇರುತ್ತೆ, ಅಲ್ಲಿಂದ ಜನರನ್ನ ಯಾವ ಥರ ಕರ್ಕೊಂಬರ್ತಾರೆ ಅಂತ. ಸೊ ನಿಮಗೆ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡ್ ಆಗಬೇಕಂದ್ರೆ ಏರ್ಲಿಫ್ಟ್ ಮೂವಿ ನೋಡಿರಿ, ಅಲ್ಲಿ ಅದ್ರ ಬಗ್ಗೆ ಡೀಟೇಲ್ಡಾಗೆ ಹೇಳಿದ್ದಾರೆ. ಸೊ ಯಾವ ಥರ ಭಾರತೀಯರು ಬೇರೆ ಬಾರ್ಡ್ರಿಗೆ ಬಂದು ಅಲ್ಲಿಂದ ಅವ್ರನ್ನ ರೆಸ್ಕ್ಯೂ ಮಾಡಿದರು ಅಂತ. ಸೊ ಇದು
ಕುವೈತ್ ಏರ್ಲಿಫ್ಟ್ ಇದೆಯಲ್ಲ, ಇದು ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂದರೆ ಆಗಸ್ಟ್ 13 1990 ಸ್ಟಾರ್ಟ್ ಮಾಡಿದರು, ಎಂಡ್ ಆಗಿದ್ದು ಯಾವಾಗ ಅಂದರೆ ಅಕ್ಟೋಬರ್ 20 1990. ಸೊ ಇದು ಇದೆಯಲ್ಲಪ್ಪ, ಇದರಲ್ಲಿ ಎಷ್ಟು ಜನರನ್ನ ರಕ್ಷಿಸಿದ್ವಿ ಅಂದರೆ ನಾವು 175,000 ರಕ್ಷಿಸ್ತೀವಿ. ಸೊ ನೋಡಿರಿ, ಇದೇನಪ್ಪ ಅಂದರೆ ಲಾರ್ಜೆಸ್ಟ್ ಇವ್ಯಾಕುವೇಷನ್. ಯಾಕಂದರೆ ನಾವು ಪ್ಲೇನ್ ಮೂಲಕ ಲಾರ್ಜೆಸ್ಟ್ ಇವ್ಯಾಕುವೇಷನ್ ಮಾಡಿದ್ದು ಯಾವುದು ಅಂದರೆ ಅದು ಕುವೈತ್ ಏರ್ಲಿಫ್ಟು. ಇದಕ್ಕೆ ಏನು ಮಾಡಿದ್ವಿ ಅಂದರೆ ಜೀನಿಯಸ್ ರೆಕಾರ್ಡ್ ಕೂಡ ಸೇರಿದೆ. ಸೊ ನೋಡಿರಿ, ಏರ್ ಇಂಡಿಯಾ ಫೌಂಡ್ ಮೆನ್ಷನ್ ಇನ್ ದ ಜೀನಿಯಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಫಾರ್ ಏರ್ ಲಿಫ್ಟಿಂಗ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಪೀಪಲ್ ಇನ್ ಸಿವಿಲಿಯನ್ ಪ್ಲೇನ್. ಸೊ ಸಿವಿಲಿಯನ್ ಪ್ಲೇನ್ ಅಂದರೆ ನಾಗರಿಕರ ವಿಮಾನದಲ್ಲಿ ಲಾರ್ಜೆಸ್ಟ್ ಅಂದರೆ ಅತಿ ಹೆಚ್ಚಾಗಿ ಯಾರನ್ನ ಏರ್ ಲಿಫ್ಟ್ ಮಾಡಿದ್ದೀವಿ ಅಂದರೆ ಕುವೈತ್ ಏರ್ ಲಿಫ್ಟ್ ಮಾಡಿದ್ದೀವಿ. ಎಷ್ಟು ಜನರನ್ನ ಏರ್ ಲಿಫ್ಟ್ ಮಾಡಿದ್ದೀವಪ್ಪ ಅಂದರೆ 175,000 ಏರ್ ಲಿಫ್ಟ್ ಮಾಡಿದ್ದೀವಿ. ಫಸ್ಟು ಲಾರ್ಜೆಸ್ಟ್ ಯಾವುದಪ್ಪ ಅಂದರೆ ಆಪರೇಷನ್ ವಂದೇ ಭಾರತ್. ಅದಾದಮೇಲೆ ನೆಕ್ಸ್ಟ್ ಲಾರ್ಜೆಸ್ಟ್ ಯಾವುದಂದರೆ ಕುವೈತ್ ಏರ್ ಲಿಫ್ಟ್. ಇದೇ ಕೂಡ ಅತಿ ಎರಡನೇ ಲಾರ್ಜೆಸ್ಟ್ ಆಪರೇಷನ್. ಸೊ ನೋಡಿರಿ, ಇದು ಏನಪ್ಪ ಅಂದರೆ ಇವತ್ತಿನ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.